ನೋಡ್ರಿ, ಮೊದಲನೇ ಲೆಕ್ಕ ಮಾಡೋಣ. ಈಗ ಟ್ಯಾನಿನ ಲೆಕ್ಕ ಕನ್ಸಿಡರ್. ಟ್ಯಾನ್ ಇನ್ವರ್ಸ್, ಟ್ಯಾನ್ 3π/4. ನೋಡಿಲ್ಲಿ 3 × π/4 ಅಂತಿದೆ. ನಾನು ಪೈ ಬರ್ಕೊಳ್ತೀನಿ, ಇಲ್ಲಿ ಡಿವೈಡೆಡ್ ಬೈ 4 ಬರ್ತೀನಿ. 3π/4 ಬರಬೇಕು ಅಂದರೆ 4π ಆಯಿತು ಅಲ್ವಾ, ಹಾಗಾಗಿ −π ಹಾಕಿದ್ರೆ ಆಗುತ್ತೆ ಅಲ್ವಾ. 4π − π ಅಂದರೆ 3π/4 ಬರುತ್ತೆ. ಅದನ್ನು ನಾನು ಇಲ್ಲಿ ಬರ್ಕೊಳ್ತೀನಿ. ಟ್ಯಾನ್ ಇನ್ವರ್ಸ್ ಟ್ಯಾನ್ π − π/4 ಅಂತ, ಹೌದಾ? ಟ್ಯಾನ್ ಇನ್ವರ್ಸ್ 180 − θ ಅಂದರೆ ಸೆಕೆಂಡ್ ಕ್ವಾಡ್ರಂಟಲ್ಲಿ ಬರುತ್ತೆ. ಸೆಕೆಂಡ್ ಕ್ವಾಡ್ರಂಟಲ್ಲಿ ಟ್ಯಾನ್ ನೆಗೆಟಿವ್, ಟ್ಯಾನ್ π/4 ಅಂತ ಆಯಿತು. ಕರೆಕ್ಟಾ? ಅಂದರೆ ಟ್ಯಾನ್ ಇನ್ವರ್ಸ್ ಆಫ್, ನೋಡು ಟ್ಯಾನ್ ಇನ್ವರ್ಸ್ ಒಳಗೆ ಮೈನಸ್ ಇದ್ದರೆ ಮೈನಸ್ಸನ್ನು ಹೊರಗೆ ಹಾಕಬೇಕು. ಟ್ಯಾನ್ π/4 ಕರೆಕ್ಟಾ? ಇಲ್ಲಿ ಮೈನಸ್ ಇದೆ, ಟ್ಯಾನ್ ಇನ್ವರ್ಸು ಟ್ಯಾನ್ ಎಷ್ಟು ಕ್ಯಾನ್ಸಲ್, ಉಳಿದಿದ್ದೇನೋ π/4. ಸೊಲ್ಯೂಷನ್ ಫಾರ್ 2 ಇದಕ್ಕೆ ಬರೋಣ. ಕನ್ಸಿಡರ್ ಏನಂತಿದೆ ಇದು ತಾನೆ, ಟ್ಯಾನ್ ಇನ್ವರ್ಸ್ ಟ್ಯಾನ್ 7π/6 ಅಂತಿದೆ, ಹೌದಾ? ಮಾಡೋಣ. ಇಲ್ಲಿ ನೋಡ್ರಲ್ಲಿ 7π/6 ಅಂತಿದೆ ಅಲ್ವಾ. ನಾನು ಯಾವಾಗಲೂ ಪೈನಲ್ಲೇ ಮಾಡಬೇಕು, ಪೈ ಬರ್ಕೊಳ್ತೀನಿ. ಇಲ್ಲಿ ಡಿವೈಡೆಡ್ ಬೈ 6 ಅಂತ 6 ಇರ್ತಲ್ಲ, 6 ಬರ್ಕೊಳ್ತೀನಿ. 6π ಪ್ಲಸ್ ಹಾಕಿದ್ರೆ ಇಲ್ಲಿ 1π ಬರೆದ್ರೆ ನೋಡು, 6π + π 7π/6 ಆಗ್ತಾ, ಇದು ಇಲ್ಲಿ ಬರ್ತೀನಿ. ಟ್ಯಾನ್ ಇನ್ವರ್ಸ್ ಟ್ಯಾನ್ π + π/6 ಅಂತ, ಅಂದರೆ ಟ್ಯಾನ್ ಇನ್ವರ್ಸ್ ಟ್ಯಾನ್ ಆಫ್ 180 + θ ಅಂದರೆ 180 + θ ಕಮ್ಸ್ ಅಂಡರ್ ಥರ್ಡ್ ಕ್ವಾಡ್ರೆಂಟ್, ಆದ್ರೆ ಇದೇನಾಗುತ್ತೆ ಟ್ಯಾನ್ θ ಆಗುತ್ತೆ. ಕರೆಕ್ಟಾ? ಟ್ಯಾನ್ ಇನ್ವರ್ಸ್ ಟ್ಯಾನ್ ಗೆಟ್ಸ್ ಕ್ಯಾನ್ಸಲ್, ಬರೋದೇನೋ π/6. ದಟ್ಸ್ ಆಲ್.